ಮತ್ತೆ ಕೋಲಾರ ನಗರದಲ್ಲಿ ಕೊಲೆಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಕೇವಲ 17 ವರ್ಷದ ಬಾಲಕನ ಬರ್ಬರ ಹತ್ಯೆಯಾಗಿದೆ. ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಕೇವಲ 17 ವರ್ಷದ ಬಾಲಕನ ಬರ್ಬರ ಹತ್ಯೆಯಾಗಿದೆ. ಇಲ್ಲಿ ಸರ್ಕಾರಿ ಶಾಲೆಯ ಆವರಣದಲ್ಲೇ ಬರ್ಬರ ಹತ್ಯೆ ಕಂಡು ಬಂದಿದೆ. ಕೋಲಾರ ನಗರದ ಪೇಟೆ ಚಾಮನಹಳ್ಳಿ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಕಾರ್ತಿಕ್ ಸಿಂಗ್, 17 ವರ್ಷದ ಕಾರ್ತಿಕ್ ಸಿಂಗ್ ಕೊಲೆಯಾದ ಬಾಲಕ ಅಂತ ಗುರುತಿಸಲಾಗಿದೆ. ಪ್ರಥಮ ಪಿಯುಸಿ ಓದ್ತಾ ಇದ್ರು ಇವರು. ಯುವಕರ ಗುಂಪಿನಿಂದ ಕೊಲೆ ಮಾಡಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ಇಲ್ಲಿ ಕೊಲೆಯಾದ ಬಾಲಕನ ಮೈ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಗುರುತುಗಳು ಕೂಡ ಪತ್ತೆಯಾಗಿದ್ದಾವೆ. ಕೋಲಾರ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 17 ವರ್ಷದ ಕಾರ್ತಿಕ್ ಸಿಂಗ್, ಈಗಷ್ಟೇ ನಾನು ಸುದ್ದಿಯನ್ನ ಹೇಳಿದೆ, ಕೇವಲ 13 ವರ್ಷದ ಬಾಲಕ ಒಂದು ಕಡೆಗೆ ನೇಣಿಗೆ ಶರಣಾದ್ರೆ, ಇಲ್ಲಿ ಮತ್ತೊಂದು ಭಾಗದಲ್ಲಿ 17 ವರ್ಷದ ಬಾಲಕನ ಮೇಲೆ ಇಲ್ಲಿ ಬರ್ಬರ ಹತ್ಯೆಯಾಗಿದೆ. ಯಾಕೆ ಇಂತಹ ಪ್ರಕರಣಗಳು ಇಷ್ಟೊಂದು ಬೆಳಕಿಗೆ ಬರ್ತಾ ಇದ್ದಾವೆ, ಏನಾಗ್ತಾ ಇದೆ ಅನ್ನೋದು ಕೂಡ ಬಹಳ ಗೊಂದಲ ಉಂಟಾಗ್ತಾ ಇದೆ. ಹಾಗೆ ನಾವು ಮೊನ್ನೆ ಅಷ್ಟೇ ರೀಸೆಂಟ್ ಆಗಿನೇ ಸುದ್ದಿಗಳನ್ನ ಬಿತ್ತರಿಸಿದ್ವಿ. ಕೋಲಾರ ಭಾಗದಲ್ಲಿ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೇ ಇದ್ದಾವೆ. ಪೊಲೀಸರು ಕೂಡ ಎಷ್ಟೇ ತಮ್ಮ ಕಾರ್ಯ ಪ್ರವೃತ್ತರಾದ್ರೂ ಕೂಡ ಇಂತಹ ಪ್ರಕರಣಗಳು ಕೂಡ ನಿಲ್ತಾ ಇಲ್ಲ, ಇದಕ್ಕೆ ಬ್ರೇಕ್ ಕೂಡ ಸಿಗ್ತಾ ಇಲ್ಲ. ಯಾಕೆ ಆಗ್ತಾ ಇದ್ದಾವೆ ಅನ್ನೋದು ಕೂಡ ಒಂದು ಕಡೆಯಿಂದ ಖಾಕಿ ಪಡೆಗೂ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಏನು ಇರುತ್ತೆ ನೋಡಿ, ಬರೀ 17 ವರ್ಷದ ಬಾಲಕ, ಅವರ ಗುಂಪಿನಲ್ಲಿ ಏನೋ ಒಂದಷ್ಟು ಮಾತುಗಳು ಬಂದಿರ್ತವೆ, ಇದೇ ಮಾತುಗಳು ಕೊಲೆಗೆ ಇದು ಅಂತ್ಯ ಆಗ್ತಾ ಇದೆ. ಯಾಕೆ ಒಂದು ಕಡೆಗೆ ಟೆನ್ಷನ್ ಇವೆಲ್ಲ ಪೊಲೀಸರಿಗೂ ಕೂಡ, ಯಾಕಂದ್ರೆ ಏನು ಏಜ್ ಯಾವ್ದಿರುತ್ತೆ, ಬರೀ 17 ವರ್ಷ, 13 ವರ್ಷ, 20 ವಯಸ್ಸಿನ ಒಳಗಡೆ ಇರುವಂತಹ ಬಾಲಕರು ಇವರು. ಇವತ್ತಿಗೆ ಇವರ ಮಾತುಗಳು ಕೊಲೆಯಲ್ಲಿ ಅಂತ್ಯ ಆಗ್ತಾ ಇದ್ದಾವೆ. ಮನೆಗೆ ದಾರಿ ದೀಪ ಆಗ್ಬೇಕಾದಂತಹ ಇವರು ಇವತ್ತಿಗೆ ಕೊಲೆಯಲ್ಲಿ ಅಂತ್ಯ ಆಗ್ತಾ ಇದ್ದಾವೆ. ಇವರ ಮಾತಿನ ಒಡನಾಟಗಳು ಕೂಡ, ಕೊಲೆಯಾದ ಬಾಲಕನ ಮೈ ಮೇಲೆ ಲಾಂಗು ಮಚ್ಚುಗಳಿಂದ ಹೊಡೆದಿರುವಂತಹ ಹಲ್ಲೆ ಮಾಡಿರುವ ಪ್ರತಿಯೊಂದು ಕೂಡ ಪತ್ತೆಯಾಗ್ತಾ ಇದ್ದಾವೆ. ಇಲ್ಲಿ ಮಾರ್ಕ್ಗಳು, ಕೋಲಾರ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪ್ರಥಮ ಪಿಯುಸಿ ಓದ್ತಾ ಇದ್ರು. ಈ ಬಾಲಕನ ತಾಯಿ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ನನ್ನ ಮಗ ಹೆಸರು ಕಾರ್ತಿಕ್ ಸಿಂಗ್, ಅವನು ಇವತ್ತು ಹೊಟ್ಟೆ ನೋವು ಅಂತ ಕಾಲೇಜ್ಗೆ ಹೋಗಿಲ್ಲ, ಮಧ್ಯಾಹ್ನವರೆಗೂ ಮನೆಯಲ್ಲೇ ಮಲ್ಕೊಂಡಿದ್ದ. ನನಗೂ ಕಾಲ್ ಮಾಡಿದ್ದ, ಆಯ್ತಪ್ಪ ರೆಸ್ಟ್ ಮಾಡ್ಕೊ ಅಂತ ಹೇಳಿದೆ. ಆಮೇಲೆ ಎದ್ದು ಎಲ್ಲೋ ಹೋದಂತೆ ಗಾಡಿ, ಇವತ್ತು ಕಾಣಿಸ್ಕೊಂಡು ಇಲ್ಲ. ನಾನು 5 ಮಾತು ಕಾಣಿಸ್ಕೊಂಡಿಲ್ಲ. ಆಮೇಲೆ ನಮ್ಮ ಭಾವ ಬಂದು 8:30 ಯಾರೋ ಫೋಟೋ ಹಾಕಿದ್ದಾರೆ, ಅದೇ ಮೊದಲು ಶೈನು ಅಂತಿದ್ದಾನೆ, ಅವನ ಜೊತೆನೆ ಇದ್ದಿದ್ದು ಇಟ್ಟಾ ಇದ್ನು. ಅವಾಗ ಇವಾಗೇನು ನನಗೆ ಗೊತ್ತಿಲ್ಲ ಸರ್, ಅವ್ನು ಯಾರು ಫೋನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮನೋಜು ಅವ್ರು ಇರ್ತಾರೆ ಸರ್, ಹಿಂದೆ ಏನೋ ಗಲಾಟೆ ಆಗಿದೆ, ಹಿಂದೆ ಏನೋ ಗಲಾಟೆ ಇಲ್ಲ ಸರ್. ಈ ಶೈನನ್ನು ಹಿಂದೆ ಯಾರಿಗೋ ಚಾಕು ಹಾಕಿದ್ದು ಅಂತ ಹೌದಮ್ಮ? ಮೊದಲು ಹಾಕಿದ್ದು ಸರ್. ಈಗ ನಿಮ್ಮ ಹುಡುಗ ಇಲ್ಲಿ ಯಾಕೆ ಗೊತ್ತಿಲ್ಲ? ಲಾಸ್ಟ್ ಇಯರ್ ನಿಮ್ಗೆ ಏನಂತ ಏನಾಗಿರ್ಬೋದು ಅಂತ ಗೊತ್ತಿಲ್ಲ ಸರ್, ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಏನ್ ಮಾಡ್ತಾ ಇದ್ದಾನೆ ಅವನು? ಫಸ್ಟ್ ಇಯರ್ SDC ಕಾಲೇಜಲ್ಲಿ ಓದ್ತಾ ಇದ್ದಾನೆ ಸರ್. ಇವತ್ತು ಹೊಟ್ಟೆ ನೋವು ಅಂತ ಮಲಗಿದ್ದಂತೆ ಮನೇಲಿ, ಹೋಗಿಲ್ಲ ಕಾಲೇಜ್ಗೆ, ಬೆಳಿಗ್ಗೆ ಎಬ್ಬಿಸ್ದ 8 ಗಂಟೆಗೆ ಎದ್ದಿಲ್ಲ ಸರ್ ಅಂತ ನಾನು ಟೈಮ್ ಆಗಿದೆ ಅಂತ ನಾನು ಹೊರಟು ಬಿಟ್ಟೆ. ಏನಿಲ್ಲ ಸರ್, ಆರಾಮಾಗಿದ್ದಾರೆ. ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಹೋಗಿ ಬಂದಿದ್ದೀನಿ, 1 ತಾರೀಕು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಹೋಗಿ ಬಂದಿದ್ದೀನಿ. ಒಂದು ಸಬ್ಜೆಕ್ಟ್ ಏನೋ ಬರ್ದಿಲ್ಲ. ಆಯ್ತು ಮೇಡಮ್, ಪಿಕಪ್ ಮಾಡ್ತೀನಿ. ಇವಾಗ ಏನು ಗಲಾಟೆ ಇಲ್ಲ, ಒಂದು ಆರಾಮಾಗಿದ್ದಾನೆ ಕಾಲೇಜಲ್ಲಿ, ಎಲ್ಲಿ ಮತ್ತೆ ಕೇಳ್ಕೊಂಡು ಓದ್ಕೊಂಡಿದ್ದಾನೆ ಅಂತ ಹೇಳಿದ್ನು ಸರ್. ಏನು ಗೊತ್ತಿಲ್ಲ ಸರ್,
ಒಂದು ಫೋನ್ ಇಲ್ಲ, ಫೋನ್ ಇದ್ದಾಗ ಜಾಸ್ತಿ ಯಾರು ಫೋನ್ ಬರ್ತಾ ಇತ್ತು ಅದೆಲ್ಲ ಗೊತ್ತಿಲ್ಲ. ಅದೇನು ಗೊತ್ತಿಲ್ಲ ಸರ್, ಅವ್ರು ಟ್ರ್ಯಾಕ್ ಮಾಡಿದ್ರೆ ಗೊತ್ತಾಗುತ್ತೆ. ಮಾಡಿರ್ತಾನೆ ಗೊತ್ತಿಲ್ಲ. ನನ್ನ ನಂಬರ್ಗೂ ನಾನು ಮಾಡಿದೆ, 7:00 to 7:30 ಮಾಡಿದೆ, 8 ಮಾಡಿದೆ, ಸ್ವಿಚ್ ಆಫ್ ಬಂತು. ಎಲ್ಲ ಹೋಗಿರ್ತಾನೆ ಬರ್ತಾನೆ ಬಿಡು ಅಂತ ನಾನು ಸುಮ್ಮನೆ ಇದ್ದೆ ಸರ್ ಮನೆಯಲ್ಲಿ. ನಮ್ಮ ಭಾವ ಬಂದು 8:30 ಹೇಳಿದ್ರು ಯಾರೋ ಹೊಡೆದಿದ್ದಾರಂತೆ ಶೈನು ಅನೇ ಅಂತ ಅವನು ಅಂತ ಹೇಳಿದ್ರು ಸರ್. ಆಮೇಲೆ 9:00 ಇಲ್ಲೆಲ್ಲ ಹುಡುಕ್ಲಾಡಿದ್ರು, ಹುಡುಕ್ಲಾಡಿ ಇಲ್ಲಿ ಸ್ಕೂಲ್ ಹತ್ರ ನೋಡಿದ್ರೆ ಗಾಡಿ ಬಿದ್ದಿದೆ ಸರ್. ಅವ್ನಿಗೆ ಚೆನ್ನಾಗಿ ಶಿಕ್ಷೆ ಕೊಡಿ ಸರ್, ಯಾರಂತ ಗೊತ್ತಿಲ್ಲ ನನ್ಕ. ನಮ್ಮ ಮಗು ಬೇಕು ಸರ್ ನನ್ಕ.